ರಾಮ ರಾಮ ರಘುನಂದನ ರಾಮ ರಾಮ ನಮಸ್ಕಾರ. ಮಹಾಮಂಥನಕ್ಕೆ ಸ್ವಾಗತ. ಮಹಾಭಾರತದಲ್ಲಿ ದ್ರೌಪದಿಯದು ಅತಿ ಮಹತ್ವದ ಪಾತ್ರ. ಮಹಾಭಾರತದ ಯುದ್ಧದ ಕಾರಣಕರ್ತಳೆ ದ್ರೌಪದಿ ಅಂತಲೂ ಹಲವು ನೆಲೆಗಳಿಂದ ವಿಶ್ಲೇಷಣೆಯನ್ನ ಮಾಡಲಾಗುತ್ತೆ. ದ್ರೌಪದಿಯ ನಗು ಕೂಡ ಮಹಾಭಾರತ ಯುದ್ಧಕ್ಕೆ ಕಾರಣವಾಯಿತು ಅನ್ನೋ ಮಾತಿದೆ. ದ್ರೌಪದಿ ಅವಮಾನಿಸ್ತಾಳೆ, ಅವಮಾನಕ್ಕೆ ಸ್ವತಃ ತುತ್ತಾಗ್ತಾಳೆ. ಸಂಕೀರ್ಣವಾದ ಪಾತ್ರ ಅದು. ಇಡೀ ಮಹಾಭಾರತದ ಕನಸು, ಕಳವಳ, ತಲ್ಲಣ, ಸಂಘರ್ಷಗಳೆಲ್ಲ ಆ ಪಾತ್ರದ ಮೂಲಕವೇ ನಿರೂಪಿತವಾಗತ್ವೆ. ಅಂತಹ ದ್ರೌಪದಿಯ ಸ್ವಯಂವರವೇ ಒಂದು ಮುಖ್ಯ ಘಟ್ಟ. ಅದು ಮಹಾಭಾರತದಲ್ಲಿನ ಒಂದು ಮಹತ್ವದ ತಿರುವು ಕೂಡ ಹೌದು. ಇವತ್ತಿನ ಮಹಾಮಂಥನದಲ್ಲಿ ದ್ರೌಪದಿಯ ಸ್ವಯಂವರದ ಒಳಸುಳಿಗಳ ಬಗ್ಗೆ ಚರ್ಚಿಸೋಕೆ ನಾವು ಹೊರಟಿದ್ದೀವಿ. ದ್ರುಪದನ ಮಗಳು ದ್ರೌಪದಿ ಯಜ್ಞ ಮುಖೇನ ಜನಿಸಿದ್ದೇ ಸಾಮ್ರಾಜ್ಞಿಯಾಗಬಲ್ಲ ಮಗಳೊಬ್ಬಳ ಕನಸಿನ ಫಲವಾಗಿ. ಆ ಕನಸಿನಲ್ಲೇ ಒಂದು ಪ್ರತೀಕಾರದ ಬೀಜ ಇತ್ತೇ ಅನ್ನೋದೇ ಪ್ರಶ್ನೆ. ಕೌರವ, ಶಲ್ಯ, ಶಕುನಿ ಇತ್ಯಾದಿ ಎಲ್ಲ ಬೇರೆ ಬೇರೆ ರಾಜ್ಯದ ರಾಜಕುಮಾರರೆಲ್ಲ ಪ್ರಣಾಳದಲ್ಲಿ ಭಾಗವಹಿಸಿ ಪ್ರಯತ್ನಿಸಿ ಮತ್ಸ್ಯಲಾಂಛನ ಭೇದಿಸಲಾಗದೆ ಸೋತಿದ್ರು. ಕರ್ಣನು ತಾನೂ ಪ್ರಯತ್ನಿಸುತ್ತೇನೆ ಎಂದು ಉದ್ಯುಕ್ತನಾಗದಾಗ ಆತ ಸೂತಕುಮಾರನೆಂದು ಅರಿತಿದ್ದಂತಹ ದ್ರೌಪದಿ ನಾನು ಸೂತನನ್ನು ವರಿಸಲಾರೆ ಎಂದು ಆತನಿಗೆ ಆ ಪಣದಲ್ಲಿ ಭಾಗವಹಿಸದಂತೆ ನಿಷೇಧ ಹೇರುತ್ತಾಳೆ. ಹಾಗಾಗಿ ಎಲ್ಲ ರಾಜಕುಮಾರರು, ಯಾವ ರಾಜಕುಮಾರರು ಆ ಒಂದು ಪಂಥದಲ್ಲಿ ತಮ್ಮದಾದಂಥ ಸಾಮರ್ಥ್ಯದ ಮುಖಾಂತರ ಆ ಮತ್ಸ್ಯಯಂತ್ರವನ್ನು ಭೇದಿಸಲಾಗದ ಕಾರಣದಿಂದಾಗಿ ಇತರೆ ಯಾವುದೇ ಕ್ಷತ್ರಿಯರಾದಂಥ ರಾಜಕುಮಾರರದೆಲ್ಲ ಸರದಿ ಮುಗಿದ ಬಳಿಕ ಇತರೆ ಬ್ರಾಹ್ಮಣ ಜಾತಿಯವರು ಯಾರಿದ್ದರೂ ಈ ಪಣದಲ್ಲಿ ಭಾಗವಹಿಸಬಹುದು ಅಂತ ದ್ರುಪದ ಹೇಳಿಕೆಯನ್ನು ಕೊಟ್ಟ. ಆವಾಗ ಪಾಂಡವರ ಈ ಬ್ರಾಹ್ಮಣರ ಮಧ್ಯದಿಂದ ಮಧ್ಯಮ ಪಾಂಡವನಾಗಿದ್ದಂತಹ ಅರ್ಜುನ ಪಾಂಡವನಾದಂಥ ಅರ್ಜುನ ಎದ್ದು ಬಂದು ಈ ಪಣಕದಲ್ಲಿ ಭಾಗವಹಿಸಿ ಅತ್ಯಂತ ಸುಲಲಿತವಾಗಿ ಯಾವುದೇ ಕಷ್ಟವಿಲ್ಲದೆ ಆ ಮತ್ಸ್ಯ ಲಾಂಛನವನ್ನು ಭೇದಿಸುವುದರ ಮುಖಾಂತರ ತೈಲದಲ್ಲಿ ಮೇಲಿನಿಂದ ಚಕ್ರದಲ್ಲಿ ತಿರುಗುತ್ತಿರುವಂಥ ಮತ್ಸ್ಯವನ್ನು ನೋಡುತ್ತಾ ತಿರುಗುತ್ತಿರುವ ಮತ್ಸ್ಯದ ಕಣ್ಣಿಗೆ ಬಾಣವನ್ನು ಎಣ್ಣೆಯನ್ನು ನೋಡುತ್ತೆ ಭಾಂಡದಲ್ಲಿಟ್ಟಿದ್ದ ಎಣ್ಣೆಯನ್ನು ನೋಡುತ್ತಾ ಬಿಡಬೇಕಾದಂತಹ ಈ ಪಂಥದಲ್ಲಿ ಅತ್ಯಂತ ಸುಲಭವಾಗಿ ಆ ಮತ್ಸ್ಯಲಾಂಛನವನ್ನು ಭೇದಿಸುವುದರ ಮುಖಾಂತರ ಆತ ಆ ಪಣವನ್ನು ಗೆಲ್ತಾನೆ. ಗೆದ್ದಾವಾಗ ಆತನನ್ನು ದ್ರೌಪದಿ ಒರಿಸ್ತಾಳೆ. ದ್ರೌಪದಿ ಮಾಲೆ ಹಾಕಿ ಒರಿಸ್ತಾಳೆ ಅಂತ ಆಗುವಾಗ ಬ್ರಾಹ್ಮಣ ಈ ರೀತಿ ಮಾಡುವುದು ವಿರೋಧ, ಇದು ಕ್ಷತ್ರಿಯರಿಗೆ ಇಟ್ಟ ಪಣ, ಬ್ರಾಹ್ಮಣರು ಭಾಗವಹಿಸಬಾರದು ಎನ್ನುವುದಕ್ಕೋಸ್ಕರ ಪಾಂಡವರ ಮೇಲೆ, ವಿಶೇಷವಾಗಿ ಅರ್ಜುನನ ಮೇಲೆ ಕೌರವಾದಿಗಳು ಕರ್ಣಸಹಿತರಾಗಿ ಶಕುನಿ ಇತ್ಯಾದಿಗಳೆಲ್ಲ ಒಂದಾಗಿ ಪಾಂಡವರ ಮೇಲೆ, ವಿಶೇಷವಾಗಿ ಅರ್ಜುನನ ಮೇಲೆ ದಾಳಿ ಇಡ್ತಾರೆ. ಆ ಯುದ್ಧಕ್ಕಾಗಿ ಅವರೆಲ್ಲ ಒಂದಾದಾಗಿ ಯುದ್ಧ ಮಾಡಲು ಹೊರಟು ಯುದ್ಧದಲ್ಲಿ ಅರ್ಜುನನಿಂದ ಎಲ್ಲರೂ ಸೋಲುತ್ತಾರೆ. ಎಲ್ಲರೂ ಸೋತು ಕೈ ಸೋತಾವಾಗ ಅವರೆಲ್ಲರನ್ನು ಸಮಾಧಾನ ಪಡಿಸಿ ಕೃಷ್ಣಾದಿಗಳು ಅವರನ್ನು ಮರಳಿ ಇಟ್ಟಿರ್ತಾರೆ. ಈ ಯುದ್ಧ ಇದು ನ್ಯಾಯಸಮ್ಮತವಾಗಿ ಯಾವುದೇ ಜಾತಿಯ ನಿರ್ಬಂಧ ಏನು ಇರಲಿಲ್ಲ, ಆದ್ದರಿಂದ ಇದಕ್ಕೆ ಯಾರೂ ವಿರೋಧಿಸುವುದು ಸರಿಯಲ್ಲ ಎಂದು ನಿರ್ಣಯ ಕೊಡಿಸಿ ಪಾಂಡವರಲ್ಲಿ ಒಬ್ಬನಾದಂತಹ ಅರ್ಜುನನನ್ನು ದ್ರೌಪದಿ ಮದುವೆ ಆಗುವುದಕ್ಕೆ ಸುಲಲಿತವಾದ ವ್ಯವಸ್ಥೆಯನ್ನು ಮಾಡಿಕೊಡುತ್ತಾನೆ. ಇಂತಹ ದ್ರೌಪದಿ ಹೇಗೆ ವೈರವೇ ಪ್ರಜ್ವಲಿಸುವುದಕ್ಕೆ ಕಾರಣಳಾದಳು ಅನ್ನೋದನ್ನ ನೋಡುವಾಗ ಝಳಪಿಸೋದು ಅವಳ ನಗು. ಮೇ ಆಪ್ಕೋ ಪ್ರಣಾಮ್ ಕರ್ತಿ ಹೂಂ ಔರ್ ಜೀವನ್ ಭರ್ ಆಪ್ಕಿ ಆಭಾರಿ ರಹೂಂಗಿ ಕೇಶವ್. ಯಾಕೆಂದ ಹೇಳಿದ್ರೆ ಅಲ್ಲಿ ಇದ್ದಂತ ಮಹಾತಿರಥ ಮಹಾರಥ ಮಹಾರಾಜರು ಏನಿದ್ದಾರೆ, ರಾಜಾದಿರಾಜರು ಕ್ಷತ್ರಿಯರು ಏನಿದ್ದಾರೆ, ಅವರು ವಿಫಲರಾಗಿ ಒಬ್ಬ ಏಕಚಿತ್ ಬ್ರಾಹ್ಮಣ ಇದನ್ನು ಹೊಡೆದು ಬಿಟ್ಟನಲ್ಲ ಅಂತ ಅವರಿಗೆ ಬಹಳ ಮತ್ಸರವೂ ಉಂಟಾಯಿತು, ಕೋಪವೂ ಉಂಟಾಯಿತು. ಅದಲ್ಲದೆ ಇವಳು ಕ್ಷತ್ರಿಯ ಕನ್ಯೆ, ರಾಜಕನ್ಯೆ, ರಾಜಕನ್ಯೆ ಆದಂಥವನನ್ನ ಈ ಬ್ರಾಹ್ಮಣನು ಹೇಗೆ ಅವಳನ್ನು ಒರೆಸ್ತಾನೆ ಎಂಬ ದೃಷ್ಟಿಯಿಂದ ಅವರೆಲ್ಲರೂ ಒಟ್ಟಾಗಿ ಯುದ್ಧಕ್ಕೆ ಅವರ ಮೇಲೆ ಮುಗಿ ಬೀಳ್ತಾರೆ. ಆವಾಗ ಭೀಮ ಎಲ್ಲ ದೊಡ್ಡ ದೊಡ್ಡ ಮರನೇ ಕಿತ್ತು, ಅಲ್ಲಿರುವ ಕಂಬಗಳನ್ನು ಕಿತ್ತು ಯುದ್ಧವನ್ನು ಮಾಡ್ತಾರೆ. ಅರ್ಜುನ ಕೂಡ ಯುದ್ಧವನ್ನು ಮಾಡ್ತಾನೆ. ಅದಲ್ಲದೆ ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಹೇಳಬೇಕು, ಯುಧಿಷ್ಠಿರನು ಬಹಳ ಜನರ ಮೇಲೆ ಯುದ್ಧವನ್ನು ಮಾಡಿ ಗೆಲ್ತಾನೆ.
ಆ ರೀತಿಯಲ್ಲಿ ಅರ್ಜುನ ಭೀಮ ಎಲ್ಲರೂ ಯುದ್ಧ ಮಾಡಿ ಗೆದ್ದಾಗ ಮಧ್ಯದಲ್ಲಿ ಆನಂತರ ಮತ್ತೂ ಮುಂದುವರಿಸಬಾರದು ಯುದ್ಧ ಅಂತ ಹೇಳ್ಕೊಂಡು ಶ್ರೀಕೃಷ್ಣನ ಪ್ರವೇಶ ಆಗ್ತದೆ. ಅಲ್ಲಿ ಕೂತ್ಕೊಂಡು ಎದ್ದು ಹೇಳ್ತಾರೆ, ನೋಡಿ ನಿಲ್ಲಿಸಿ ನೀವು ಯುದ್ಧವನ್ನು ನಿಲ್ಲಿಸಿ. ಯಾಕಂತ ಹೇಳಿದರೆ ಇದು ನ್ಯಾಯಯುತವಾದಂಥ ಸ್ವಯಂವರವಾಗಿದೆ. ಅನ್ಯಾಯ ಯಾಕೆ ಇದು ನ್ಯಾಯಯುತ ಅಂತ ಹೇಳ್ತಾನೆ ಅಂದರೆ ನೋಡಿ, ದ್ರುಪದ ರಾಜನು ಹೇಳಿದ್ದೇನು, ಈ ಮತ್ಸ್ಯ ಯಂತ್ರವನ್ನು ಯಾರು ಭೇದಿಸುತ್ತಾರೋ ಅವರಿಗೆ ದ್ರೌಪದಿಯನ್ನು ಕೊಟ್ಟು ಒರೆಸ್ತಾಳೆ ಅಂತ. ಹಾಗಿರುವಾಗ ಅಲ್ಲಿ ಜಾತಿಯ ಪ್ರಶ್ನೆಯೇ ಬರಲಿಲ್ಲ. ಅದಲ್ಲದೆ ಕ್ಷತ್ರಿಯರಿಗೆ ಕೊಡ್ತೇನೆ ಅಂತ ಹೇಳಿ ಕ್ಷತ್ರಿಯರೇ ಭೇದಿಸಬೇಕು ಅಂತಿಲ್ಲ. ಆಗ ಯಾರೂ ಭೇದಿಸಬಹುದು. ಮತ್ತು ಎರಡನೇದಾಗಿ ನೋಡಿ, ಯಾರು ವೀರನೋ ವೀರನಿಗೆ ಜಾತಿಯೇ ಇಲ್ಲ. ಯಾರು ವೀರನೋ ವೀರನಾದವನನ್ನೇ ಕ್ಷತ್ರಿಯ ಅಂತ ನಾವು ಕರೆಯುವಂತಹದ್ದು ಎಂದು ಹೇಳ್ತಾರೆ. ಇಂತಹ ದ್ರೌಪದಿಯ ಸ್ವಯಂವರ ಮಹಾಭಾರತದ ಒಂದು ಮಹತ್ವದ ತಿರುವನ್ನ ನಿರ್ಧರಿಸಿ ಬಿಡುತ್ತದೆ. ಹೀಗೆ ಪಾಂಚಾಲ ದೇಶಕ್ಕೆ ಬಂದು ಕಾಂಪಿಲ್ಯ ನಗರದ ಬಳಿಯಲ್ಲಿ ಕಾಡಿನಲ್ಲಿ ಅವರು ಪರ್ಣಕುಟಿಯರನ್ನು ಸ್ಥಾಪಿಸಿ ಪಾಂಡವರು ವಾಸಿಸ್ತಾ ಇದ್ದು, ದ್ರೌಪದಿಯ ಸ್ವಯಂವರದ ದಿನ ಆ ರಾಜ್ಯದ ರಾಜಧಾನಿಗೆ ಬಂದು ಅರಮನೆಗೆ ಆ ಸ್ವಯಂವರದ ಸ್ಥಳಕ್ಕೂ ಬರುತ್ತಾರೆ. ಅಲ್ಲಿ ಸ್ವಯಂವರಕ್ಕಾಗಿ ಮತ್ಸ್ಯಯಂತ್ರ ಭೇದನ ಎಂಬಂಥ ವಿಶೇಷವಾದಂಥ ಪಣವನ್ನು ದ್ರುಪದ ಮಹಾರಾಜ ಇಟ್ಟಿದ್ದ. ದ್ರುಪದ ಮಹಾರಾಜನಿಗೆ ಪಾಂಡವರು ಸತ್ತಿದ್ದಾರೆ ಎನ್ನುವಂತಹ ನಂಬಿಕೆ ಅದು ಪ್ರಚಾರವಾಗಿತ್ತಾದರೂ ಆತ ನಂಬುತ್ತಿಲ್ಲವಾಗಿ ಅರ್ಜುನ ಮಹಾಶೂರ ಎಂದು ಮೊದಲೇ ತಿಳಿದಿದ್ದ ಆತ ದ್ರೌಪದಿ ಆತನನ್ನೇ ಒರಿಸಬೇಕು ಎಂಬ ಕನಸಿಟ್ಟುಕೊಂಡು ಒಂದು ವಿಶೇಷವಾದ ಮತ್ಸ್ಯಯಂತ್ರ ಭೇದನದ ಒಂದು ವಿಶೇಷವಾದಂತಹ ಒಂದು ಪಣವನ್ನು ಈ ಸ್ವಯಂವರಕ್ಕಾಗಿಟ್ಟಿದ್ದ. ಅತ್ಯಂತ ಸಮರ್ಥರಾದಂತಹ ಬಿಲ್ಗಾರರು ಮಾತ್ರ ಈ ಪಣವನ್ನು ಗೆಲ್ಲಬಹುದಾಗಿತ್ತು. ಆ ಕಾರಣದಿಂದ ಈ ಸ್ವಯಂವರವನ್ನಿಟ್ಟಿದ್ದ. ವಿಶ್ವದಾದ್ಯಂತ ಎಲ್ಲ ರಾಜ್ಯಗಳಿಗೂ ಆತ ಸಂದೇಶ ಕೊಟ್ಟ ಕ್ರಮದಲ್ಲಿ ಬೇರೆ ಬೇರೆ ಕಡೆಗಳಿಂದ ನೂರಾರು ರಾಜರುಗಳು ಬಂದಿದ್ದರು. ಕೌರವನೂ ಬಂದಿದ್ದ, ಶಲ್ಯನೂ ಬಂದಿದ್ದ, ಶಕುನಿಯೂ ಬಂದಿದ್ದ, ಕರ್ಣನೂ ಬಂದಿದ್ದ, ಶಿಶುಪಾಲನೂ ಬಂದಿದ್ದ. ಈ ಎಲ್ಲ ಸ್ವಯಂವರವನ್ನು ಸ್ವಯಂವರದಲ್ಲಿ ತಾವು ವಿವಾಹೇಚ್ಛುಗಳಾಗಿ ಭಾಗವಹಿಸಲಿಕ್ಕೆ ಅಲ್ಲದಿದ್ದರೂ ಅಲ್ಲೇನೂ ಸ್ವಾರಸ್ಯ ಘಟಿಸುತ್ತದೆ ಎನ್ನುವುದನ್ನು ತಿಳಿದಂಥ ಕೃಷ್ಣ ಬಲರಾಮರು ಅಲ್ಲಿಗೆ ಬಂದಿದ್ದರು. ಹೀಗೆ ಇವರೆಲ್ಲ ಬಂದಿದ್ದು, ನೂರಾರು ಮಹಾರಾಜರುಗಳು, ರಾಜಕುವರುಗಳು, ಕುವರರುಗಳು ಅಲ್ಲಿ ಬಂದಿದ್ದು ಈ ಸ್ವಯಂವರಕ್ಕೆ ಅಪೇಕ್ಷೆಗಳಾಗಿ, ದ್ರೌಪದಿಯ ಪಾಣಿಗ್ರಹಣ ಮಾಡುವ ಅಪೇಕ್ಷೆಗಳಾಗಿ ಅದರಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದರು. ಎಷ್ಟು ದೇಶಗಳ ರಾಜರುಗಳೆಲ್ಲ ಬಂದ ಸ್ವಯಂವರದಲ್ಲಿ ಗೆಲ್ಲುವವನು ಮಾತ್ರ ಅರ್ಜುನ. ಆ ಯಂತ್ರದಲ್ಲಿ ಒಂದು ಮತ್ಸ್ಯ ಒಂದು ಕಟ್ಟಿ ಆ ಮತ್ಸ್ಯದ ಕಣ್ಣಿಗೆ ಅದು ತಿರುಗ್ತಾ ಇರ್ತದೆ. ಕಣ್ಣಿಗೆ ಈ ಕೆಳಗೆ ನೀರು ಇಟ್ಟಿರ್ತಾರೆ, ಆ ನೀರನ್ನು ನೋಡಿ ಹೊಡೆಯಬೇಕು. ಆ ಒಂದು ಸಂದರ್ಭದಲ್ಲಿ ರಾಜಾದಿರಾಜರು ಎಲ್ಲರೂ ಬರ್ತಾರೆ. ಯಾರೂ ಬಂದು ಅದನ್ನು ಒಬ್ಬೊಬ್ಬರೇ ಬಂದು ಕೆಲವರಿಗೆ ಎತ್ತಲಿಕ್ಕೆ ಆಗುವುದಿಲ್ಲ ಆ ಬಿಲ್ಲನ್ನು, ಕೆಲವರಿಗೆ ಆ ಬಾಣವನ್ನು ಹೂಡಲಿಕ್ಕೆ ಆಗಲ್ಲ. ಆ ಕೊನೆಯಲ್ಲಿ ಬಾಣ ಹೂಡಿ ಹೊಡೆದರೂ ಕೂಡ ಮತ್ಸ್ಯ ಯಂತ್ರಕ್ಕೆ ದತ್ತಾಗುವುದೇ ಇಲ್ಲ. ಇಂತಹ ಪರಿಸ್ಥಿತಿ ಬಂತು. ನಿಜವಾಗಿ ಹೇಳಬೇಕಂತಿದ್ರೆ ಈ ನಮ್ಮ ದುರ್ಯೋಧನೂ ಪ್ರಯತ್ನ ಮಾಡಿದ, ಆದರೆ ಸ್ವಲ್ಪದಲ್ಲೇ ತಪ್ಪಿ ಹೋಯ್ತಂತೆ. ಹಾಗೆ ಕರ್ಣನೂ ಕೂಡ ಪ್ರಯತ್ನ ಮಾಡಿದ, ಅವನ ಒಂದು ಎಳೆಯಲ್ಲಿ ಕೂದಲೆಯಲ್ಲಿ ತಪ್ಪಿ ಹೋಗ್ತಂತೆ. ಇನ್ನೊಂದು ಯಾವುದೋ ಒಂದು ಮಹಾಭಾರತದಲ್ಲಿ ಹೇಳ್ತದೆ, ಕರ್ಣನಿಗೆ ಅಲ್ಲಿ ಆಸ್ಪದನೆ ಕೊಡುವುದಿಲ್ಲ. ಕರ್ಣ ಹೊರಟಾಗ ಆ ಮತ್ಸ್ಯಂತ್ರ ಭೇದಿಸ್ಲಿಕ್ಕೆ ಹೊರಟಾಗ ದ್ರೌಪದಿ ಹೇಳ್ತಾರೆ, ನೀನು ಸೂತಪುತ್ರ ಆದ ನಾನು ಮದುವೆ ಆಗುವುದಿಲ್ಲ ಅಂತ ಯಾವುದೋ ಒಂದು ಬೇರೊಂದರ ಮಹಾಭಾರತದಲ್ಲಿ ಇದೆ. ಅದು ಏನೇ ಇರಲಿ, ಆದರೆ ಕರ್ಣನು ಕೂಡ ವಿಫಲ ಆಗ್ತಾನೆ. ಆಗ ಕೊನೆಯಲ್ಲಿ ಉಪಾಯವಿಲ್ಲದೆ ಈ ದ್ರುಪದ ಮಹಾರಾಜ ಹೇಳ್ತಾನೆ, ಯಾರಾದರೂ ಬ್ರಾಹ್ಮಣರಲ್ಲಿ ಬಂದು ಇದನ್ನು ಭೇದಿಸಬಹುದು ಅಂತ. ಯಾಕೆ ಈಗಾಗಲೇ ಪಂಚಪಾಂಡವರು ಬ್ರಾಹ್ಮಣ ರೂಪದಲ್ಲಿ ಬಂದು ಅಲ್ಲಿ ಆ ಬ್ರಾಹ್ಮಣರ ಸಭೆಯಲ್ಲಿ ಕೂತಿದ್ದಾರೆ. ಆಗ ಕೃಷ್ಣನಿಗೂ ಗೊತ್ತಿದೆ, ಕೃಷ್ಣ ಮತ್ತು ಬಲರಾಮರು ಕೂಡ ಅಲ್ಲಿ ಇದ್ದಾರೆ, ಕೃಷ್ಣನಿಗೆ ಗೊತ್ತಿದೆ ಅರ್ಜುನ ಯಾರು ಅಂತ. ಆಗ ಕೃಷ್ಣನು ಸನ್ನೆ ಮಾಡ್ತಾರೆ, ಯುಧಿಷ್ಠಿರನು ಸನ್ನೆ ಮಾಡ್ತಾನೆ, ನೀನು ಹೋಗು ಅಂತ. ಅರ್ಜುನ ಎದ್ದು ಹೋಗಿ ಆ ಮತ್ಸ್ಯಯಂತ್ರವನ್ನು ಒಂದೇ ಕ್ಷಣದಲ್ಲಿ ಅದರ ಕಣ್ಣಿಗೆ ಹೊಡೆದು ಎಲ್ಲ ಇಡೀ ಜನರು ಅಲ್ಲಿ ಕೂತಂಥವರಲ್ಲಿ ಉಗೆ ಉಗೆ ಅಂತ ಎಲ್ಲ ಘೋಷಣೆ ಮಾಡಿದರು. ಎಲ್ಲ ವೀರಾಧಿ ವೀರರ ನಡುವೆ ಬ್ರಾಹ್ಮಣ ವೇಷಧಾರಿಯೊಬ್ಬ ಗೆದ್ದಾಗ ಏನಾಯ್ತು, ಅದೇ ಒಂದು ಸ್ವಾರಸ್ಯ. ಅದರ ವಿವರವನ್ನ ನೋಡೋಕ್ಕೂ ಮುಂಚೆ ಒಂದು ವಿರಾಮ. ಶ್ರೀರಾಮ ರಾಮ ರಘುನಂದನ ರಾಮ ರಾಮ ಜಗಾ